ನೀವು ಕೆಳಗೆ ನೋಡುತ್ತಿದ್ದರೆ ಕಾಮನ ಬಿಲ್ಲು ಎಂದಿಗೂ ಕಾಣಲಾರಿರಿ ಅಂತ ಚಾರ್ಲಿ ಚಾಪಲಿ ಹೇಳಾರೆ ಸೊ ನಾವು ಯಾವಾಗಲೂ ಓಕೆ ಅರ್ಥ ಮಾಡ್ಕೋಬೇಕು ಯಾಕೆ ಚಾರ್ಲಿ ಚಾಪಲಿ ನೀ ಮಾತಾಡಿದ್ರು ನೀವು ಕೆಳಗೆ ನೋಡುತ್ತಿದ್ದರೆ ಕಾಮನ ಬಿಲ್ಲು ಕಾಣುವುದಿಲ್ಲ ದಟ್ ಮೀನ್ಸ್ ಥಿಂಕ್ ಬಿಕ್ ನೀವು ಜೊತೆಗೆ ನಿಮ್ಮ ಮೇಲೆತ್ತಿ ನೋಡಿ ಸ್ಕೇಲಿಂಗ್ ಅಪ್ ಅಂತ ನಾವು ಕೂಡ ಹೇಳ್ತಾ ಇರ್ತೇವೆ ನಿಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಸ್ಕೇಲಿಂಗ್ ಅಪ್ ಅಂತ ಒಂದ್ಸಲಿ ಟೈಪ್ ಮಾಡಿ ಸ್ಕೇಲಿಂಗ್ ಅಪ್ ಎತ್ತರ ಕೇರಿ ಎನ್ನುವ ವಿಚಾರದ ಬಗ್ಗೆ ಸುಮಾರು ವಿಡಿಯೋಗಳನ್ನ ಜಯಪ್ರಕಾಶ್ ನಾಗಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ನೀಡಿದ್ದೇವೆ ಅವೆಲ್ಲವನ್ನು ಕೂಡ ನೀವು ಗಮನಿಸಬೇಕು ಅನ್ನೋದು ನಮ್ಮ ಒಂದು ಆಶಯ ಸ್ನೇಹಿತರೆ ನಾವು ಯಾಕೆ ಕೆಳಮುಖಕ್ಕೆ ಹೋಗಬೇಕು ಮುಮ್ಮುಖಕ್ಕೆ ಮೇಲೆ ಯಾಕೆ ಪ್ರಯತ್ನ ಪಡಬಾರ್ದು ನಾವಂತೂ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಗ್ರೇಡ್ ಮಾಡ್ಕೊಳ್ಳಿ ರೀಇನ್ವೆಂಟ್ ಮಾಡ್ಕೊಳ್ಳಿ ಅಂತ ನಿರಂತರವಾಗಿ ಹೇಳ್ತಾ ಬಂದಿದ್ದೇವೆ ಸ್ನೇಹಿತರೆ ಆ ಎತ್ತರೆತ್ತರ ಕೇರಬೇಕೆಂದಾಗ ನಾವು ಮೊದಲು ಮನಸ್ಸು ಮಾಡಬೇಕು ಆ ಎತ್ತರ ಅಂದರೆ ಯಾವ ಎತ್ತರಕ್ಕೆ ನಾವು ಹೋಗಬೇಕು ಎನ್ನುವ ಕನಸುಗಳನ್ನ ಗುರಿಯಾಗಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು ಆ ಗುರಿಗಳ ಕಡೆಗೆ ನಿರಂತರವಾದ ಪ್ರಯತ್ನವನ್ನ ಯಾವಾಗ ಮಾಡ್ತೇವೆ ಆ ಗುರಿಗಳು ನಮಗೆ ನನಸಾಗುತ್ತವೆ ಹಾಗಾಗಿ ಕನಸು ನನಸಾಗುತ್ತದೆ ಆ ಕನಸುಗಳನ್ನ ನನಸುಗಳನ್ನಾಗಿಸ್ಕೋಬೇಕಂದ್ರೆ ಯು ಹ್ಯಾವ್ ಟು ಮೇಕ್ ಎನ್ ಎಫರ್ಟ್ ಪ್ರಯತ್ನ ಮಾಡಬೇಕು ಆ ಪ್ರಯತ್ನಶೀಲರು ನೀವೆಲ್ಲ ಆಗಬೇಕು ಆ ಒಂದು ದೃಷ್ಟಿಯಲ್ಲಿ ಚಾರ್ಲಿ ನ ಮಾತು ನಮ್ಮೆಲ್ಲರಿಗೂ ದಾರಿದೀಪ ಆಗಿದೆ ನೀವು ಕೆಳಗೆ ನೋಡುತ್ತಿದ್ದರೆ ಕಾಮನ ಬಿಲ್ಲು ಎಂದಿಗೂ ಕಾಣಲಾರಿರಿ ಸೊ ಮೇಲೆ ನೋಡೋದಕ್ಕೆ ಆರಂಭ ಮಾಡಿ ಅಂತ ಇದರಲ್ಲಿ ಮೆಸೇಜ್ ಇದೆ ಈ ಮೆಸೇಜ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಮ್ ಜೊತೆ ಸ್ವಾಮಿ ಇದ್ದಾರೆ ಏನ್ ಹೇಳ್ತಾರೆ ಈ ವಿಚಾರದ ಬಗ್ಗೆ ಕೇಳೋಣ ಎಸ್ ಸ್ವಾಮಿ ಆತ್ಮೀಯರೇ ನಮಸ್ಕಾರ ನೀವು ಕೆಳಗೆ ನೋಡುತ್ತಿದ್ದರೆ ಕಾಮನ ಬಿಲ್ಲು ಎಂದಿಗೂ ಕಾಣಲಾರದು ಚಾರ್ಲಿ ಚಾಪ್ಲಿ ತುಂಬಾ ಚೆನ್ನಾಗಿ ಈ ವಿಷಯದ ಬಗ್ಗೆ ಹೇಳಿದ್ದಾರೆ ಯಾಕಂದ್ರೆ ಮಳೆ ಬಿಲ್ಲು ಅಥವಾ ಕಾಮನ ಬಿಲ್ಲು ಎಂಬುದು ಪಾವನ ಶಾಸ್ತ್ರದ ವಿದ್ಯಮಾನವಾಗಿದ್ದು ಭೂಮಿಯ ವಾತಾವರಣದಲ್ಲಿನ ಸಣ್ಣ ಹನಿಗಳ ಮೇಲೆ ಸೂರ್ಯನು ಬೆಳಗಿದಾಗ ಆಕಾಶದಲ್ಲಿ ಬೆಳಕಿನ ಬಣ್ಣಗಳ ಪಟ್ಟಿಯೊಂದು ಕಾಣಿಸುವಂತ ಪರಿಣಾಮವನ್ನು ಇದು ಉಂಟು ಮಾಡುತ್ತದೆ ಕಾಮನ ಬಿಲ್ಲಿನ ಬಣ್ಣಗಳು ಏಳು ಎಂತಹದೆಂದು ಹೇಳುವೆ ಕೇಳು ಮೊದಲನೇ ಬಣ್ಣ ನೆರಳೆ ಬಣ್ಣ ನೆರಳೆ ಹಣ್ಣು ಬಲು ಸಿಹಿ ಅಣ್ಣ ಎರಡೇ ಎರಡನೇ ಬಣ್ಣ ಊದಣ್ಣ ಊದು ಬಣ್ಣದ ಅಕ್ಕಿಯ ಚೆನ್ನ ಮೂರನೇ ಬಣ್ಣ ನೀಲಿಯ ಬಣ್ಣ ಆಕಾಶದಲ್ಲಿ ಅರಳಿದು ಅಣ್ಣ ನಾಲ್ಕನೇ ಬಣ್ಣ ಅಚ್ಚನೇ ಹಸಿರು ಹಸಿರಿನ ಕಾಡು ನಮ್ಮುಸಿರು ಹೊಲಪಿನ ಹಳದಿ ಐದನೇ ಬಣ್ಣ ಅರಸಿನ ಬಣ್ಣ ತುಂಬಿದೆ ಬಣ್ಣ ಕಣ್ಣ ಆರನೇ ಬಣ್ಣ ಕಿತ್ತಲೆ ತಿಳಿಯೋ ಕಿತ್ತಲೆ ತೊಳೆಯೋ ಬಲು ರುಚಿಯೋ ಏಳನೇ ಬಣ್ಣ ಕೆಂಪು ಕೆಂಪು ಹುಟ್ಟುವ ಸೂರ್ಯ ಕೆಂಪಿನ ಸೊಂಪು ಹುಟ್ಟುವ ಸೂರ್ಯ ಕೆಂಪಿನ ಸೊಂಪು ಏಳನ್ನು ಸೇರಿಸಿ ರೋಹಿತ ಎನ್ನುವರು ಏಳು ಬಣ್ಣಕ್ಕೆ ಮೋಹಿತರೆಲ್ಲರೂ ಕಾಮನ ಬಿಲ್ ಅನ್ನು ಕೀಳೋಣ ಬಣ್ಣದ ಅಂಗಿಯ ಹೊಲಿಸೋಣ ಹಾಗಾಗಿ ನಮ್ಮ ಕಾಮನ ಬಿಲ್ ನಾವು ಕೆಳಗೆ ನೋಡೋದ್ರ ಬದಲು ನಾವು ಮೇಗೆ ಯಾವ ರೀತಿ ಪ್ರಜ್ವಲಿಸುತ್ತದೆ ಅಂತ ನಾವು ನೋಡೋದಾದ್ರೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ನಾವು ಏಳು ರೀತಿಯಾಗಿ ಬದ್ ಬದಲಾವಣೆ ಆಗಿ ಬೆಳೆಯುತ್ತಾ ಪ್ರಜ್ವಲಿಸ್ಬೇಕಂತ ಹೇಳಿ ನಾನು ಈ ಈ ವಿಷಯವನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಕಟ್ಟೆಹಿರಿ ಸ್ವಾಮಿ ಒಂದು ಉತ್ತಮವಾದ ಕವನವನ್ನು ಕೂಡ ವಾಚಿಸ್ಬಿಟ್ರು ತುಂಬ ಚೆನ್ನಾಗಿ ಹೇಳಿದಿರಿ ವೆರಿ ಗ್ಯಾಡ್ ಸೊ ನೀವು ಕೆಳಗೆ ನೋಡುವುದು ಬೇಡ ಮೇಲೆ ನೋಡಿ ಮೇಲೆ ಎತ್ತಿ ಕಣ್ಣೆತ್ತಿ ನೋಡಿದಾಗ ಕಾಮನ ಬಿಲ್ಲು ಯಾವಾಗಲೂ ಗೋಚರಿಸುವುದಿಲ್ಲ ಬಟ್ ಇಫ್ ಯು ಆರ್ ಅಲ್ಲರ್ಟ್ ವಿರ್ ಗೋಯಿಂಗ್ ಟು ಗೆಟ್ ದ ಟ್ರೈನ್ ಬೌ

ನೀವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡಾಗ ಮಾತ್ರ ಏನನ್ನಾದರೂ ಸಾಧಿಸಬಹುದು ನಮ್ಮಲ್ಲಿ ಒಳ್ಳೆತನ ಆಲೋಚನೆಗಳಿದ್ದರೆ ಮಾತ್ರ ನಾವು ಮೇಲೆ ಬರಲು ಸಾಧ್ಯ ಥ್ಯಾಂಕ್ ಯು ಗುಡ್ ಕಡಿಮೆ ಮಾತುಗಳಲ್ಲಿ ನಮ್ಮ ಮನಸ್ವಿ ತುಂಬಾ ಸೊಗಸಾಗಿ ಈ ವಿಚಾರವನ್ನ ಮಂಡಿಸಿದ್ದಾರೆ ಆತ್ಮೀರೆ ಕನಸುಗಳ ಕಾಮನ ಬಿಲ್ಲು ನಾವೆಲ್ಲರೂ ಕಾಣ್ತಾ ಇರಬೇಕು ಮೇಲೆತ್ತಿ ನೋಡ್ತಾ ಇರಿ ತಿಂಕ್ ಅ ಹೆಡ್ ಅಂದ್ರೆ ನಾವು ಯಾವಾಗಲೂ ಮುಂದಾಲೋಚನೆ ನಮ್ದಾಗಿರ್ಲಿ ಹಿಂದಕ್ಕೆ ಜಾಸ್ತಿ ಹೋಗೋದು ಬೇಡ ಅನ್ನೋ ಒಂದು ಒಳ್ಳೆ ಮೆಸೇಜ್ ಇದ್ರಲ್ಲಿದೆ ಸೊ ನಾವೇನ್ ಮಾಡ್ಬೇಕು ಪ್ರತಿಯೊಂದು ವಾಕ್ಯದಲ್ಲಿಯೂ ಅದರಲ್ಲಿರುವ ಸಂದೇಶವನ್ನ ಅರಿತು ಜೀವನದಲ್ಲಿ ಸಾಗಬೇಕಾಗ್ತದೆ ಕರೆಕ್ಟ್ ಈ ಕನಸುಗಳು ಅಂದ್ರೆ ನೂರಾರು ಕನಸುಗಳು ಮಲಗಿದಾಗ ಬರ್ತದೆ ಆದ್ರೆ ಎಚ್ಚರದ ಸ್ಥಿತಿಯಲ್ಲಿ ಬರುವ ಕನಸುಗಳಿದೆಯಲ್ಲ ಅದು ತುಂಬಾ ಮುಖ್ಯ ಆಗ್ತದೆ ಇನ್ನು ಬದುಕು ಹಲವಾರು ಬಣ್ಣ ರಂಗು ರಂಗಿರುವಂತೆ ಆ ಕಾಮನ ಬಿಲ್ಲು ಆ ವೈಶಿಷ್ಟ್ಯ ವಿಬ್ ಗಯಾರ್ ಅಂತ ಆಕ್ರೋ ಕೂಡ ಬಳಸ್ತೇವೆ ಸುಮಾರು ಜನ ನೆನ್ಪಿಟ್ಕೊಳ್ಳೋದಕ್ಕೆ ಆಕ್ರೋನಿಮ್ ಅಂತ ಬಳಸ್ತೇವೆ ಅಲ್ವಾ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಅಂತ ವಿಬ್ ಗಯಾರ್ ಅಂತ ಹೇಳ್ತೀವಿ ಸೊ ಅದನ್ನೇ ಆಕ್ರೋನಿಮ್ ಬಳಸ್ತೀವಿ ಅಲ್ವಾ ಹೋಲಿ ಹಬ್ಬ ಆಚರಿಸ್ತೀವಿ ಬಣ್ಣ 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 ಸಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಕಲರ್ಸ್ ಪ್ರಾಪರ್ಲಿ ನಮ್ಮ ಬಣ್ಣಗಳಿಗೂ ನಮ್ಮ ವ್ಯಕ್ತಿತ್ವಕ್ಕೂ ಕರೆಕ್ಷನ್ ಇದೆ ಸೊ ಕಾಮನ್ ಆ ಬಿಲ್ಲು ಅಂತ ಇದ್ದ ಹಂಗೆನೆ ಆ ಏಳು ಬಣ್ಣಗಳ ಒಂದು ಮಿಶ್ರಣ ಆ ಮಿಶ್ರಣದಲ್ಲಿ ನಾವು ನಮ್ಮ ಜೀವನದಲ್ಲಿ ನಮಗೇನು ಬೇಕೋ ಅದನ್ನು ಪಡೆಯುವುದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ವಾಟ್ ಎವರ್ ಕಮ್ಸ್ ಟು ಅವರ್ ಲೈಫ್ ವಿ ಆರ್ ಟು ಟೇಕ್ ಇಟ್ ವೆರಿ ಈಸಿ ಟೇಕ್ ಇಟ್ ಈಸ್ ಇಂಪಲ್ ಈಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕೂಲ್ ಕಾಮ್ ಕಂಫರ್ಟಬಲ್ ಆಗಿ ತಗೊಳ್ಳಿ ಥಿಂಗ್ಸ್ ಸ್ಟಾರ್ಸ್ ಗಾ ಡ್ರೀಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಕಾಮನ್ ಆಗಿ ವಿಚಾರಗಳು ನಿಮಗೆ ಸಿಗ್ತಾ ಹೋಗ್ತಾ ಇರಲಿ ಸೊ ನಾನು ಜಯಪ್ರಕಾಶ್ ನಾಗದೇಹಳ್ಳಿ ಒನ್ ಟು ಒನ್ ಮೆಂಟರಿಂಗ್ ಫಾರ್ ಲೈಫ್ ಸ್ಕಿಲ್ಸ್ ಲೈಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂಡ್ ಪಬ್ಲಿಕ್ ಸ್ಪೀಕಿಂಗ್ ರಿಲೇಟೆಡ್ ಸಿಲ್ವರ್ ಗೋಲ್ಡ್ ಡೈಮಂಡ್ ಕಮ್ಯುನಿಟಿ ಆನ್ಲೈನಲ್ಲಿ ಆದರೆ ಆಫ್ಲೈನಲ್ಲಿ ಒನ್ ಡೇ ವರ್ಕ್ಶಾಪ್ ಅಂಡ್ ತ್ರೀ ಡೇ ವರ್ಕ್ಶಾಪ್ ಆನ್ ಎ ರೆಗ್ಯುಲರ್ ಬೇಸಿಸ್ ಮಾಡ್ತಾ ಇದ್ದೇವೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿದರೆ ನೈನ್ ಫೋರ್ ಒನ್ ಟು ಸಿಕ್ಸ್ ಸೆವೆನ್ ಅಥವಾ ನೈನ್ ಸಿಕ್ಸ್ ಟೂ ಜೀರೋ ನಿಮಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತದೆ ಹೇಗೆ ಅನ್ನಿಸ್ತು ಈ ವಿಷಯ ಈಗಲೇ ಕಮೆಂಟ್ ಮಾಡಿ ಬಾಯ್ ಬಾಯ್